ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೊದಲನೇ ಶ್ಲೋಕ. ಈ ಶ್ಲೋಕಕ್ಕೆ ಹೋಗುವ ಮುಂಚೆ ಸ್ವಲ್ಪ ನಾನು ಭಾಗವತಂ ಬಗ್ಗೆ ತಿಳಿಸ್ತೇನೆ. ಜೀವ ಗೋಸ್ವಾಮಿ ನೋಡಿ, ಈ ಆರು ಗೋಸ್ವಾಮಿ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಅವರು ಆರು ಗೋಸ್ವಾಮಿಗಳನ್ನು ನೇಮಕ ಮಾಡಿದ್ದಾರೆ. ಅದರಲ್ಲಿ ಮೇನ್ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಮತ್ತೆ ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಲಾಸ್ಟ್ ಜೀವ ಗೋಸ್ವಾಮಿ. ಜೀವ ಗೋಸ್ವಾಮಿ, ಸನಾತನ ಮತ್ತೆ ರೂಪ ಗೋಸ್ವಾಮಿ ಇದು ನೆವ್ಯು. ಮತ್ತೆ ಹೇಗಂದ್ರೆ, ಜೀವ ಗೋಸ್ವಾಮಿ ಎಷ್ಟು ದೊಡ್ಡ ಸ್ಕಾಲರ್ ಅಂದ್ರೆ, ನಾಲ್ಕೈದು ಎಷ್ಟು ಮೋರ್ ದೆನ್ 5 ಲ್ಯಾಕ್ ಶ್ಲೋಕ ಅವರಿಗೆ ಎಲ್ಲ ಕಂಠಸ್ಥ. ಅಷ್ಟು ದೊಡ್ಡ ಸ್ಕಾಲರ್ ಜೀವ ಗೋಸ್ವಾಮಿ ಅಂತ ಹೇಳ್ತಾರೆ ಅಂದ್ರೆ ಭಾಗವತ ಬಗ್ಗೆ. ಇದರಿಂದ ಒಂದು ಶ್ಲೋಕ ನಾವು ತೆಗೆದ್ರೆ ಎಷ್ಟೋ ವರ್ಷ ಆ ಶ್ಲೋಕದಲ್ಲಿ ನಾವು ಕ್ಲಾಸ್ ಮಾಡ್ಬೋದಂತೆ, ಒಂದು ಶ್ಲೋಕದಿಂದ ಭಾಗವತ. ಮತ್ತೆ ಹೇಗಂದ್ರೆ, ಈಗ ನೋಡಿ, ಹೆಚ್ಚಿನವರಿಗೆ ಈಗ ಇದರಲ್ಲಿ ತುಂಬಾ ಮಂದಿ 16 ಸುತ್ತು ಜಪ ಮಾಡುವವರು ಇದ್ದಾರೆ. ಅಂದ್ರೆ ನನ್ನ ಸಂಜೆ ಕ್ಲಾಸ್ಗೆ ಬರ್ತಾರೆ, ಭಾಗವತಂ ಕ್ಲಾಸ್ಗೆ ತುಂಬಾ ಮಂದಿ ಜಪ ಮಾಡುವವರು ಇದ್ದಾರೆ. ಆದ್ರೆ ಹೆಚ್ಚಿನವ್ರಿಗೆ ಹೇಗಂದ್ರೆ ನಮ್ಮ ಭಕ್ತರಲ್ಲಿ ಕೂಡ ಜಪ ಎಲ್ಲ ಮಾಡ್ತಾರೆ, ಸೇವೆ ಎಲ್ಲ ಮಾಡ್ತಾರೆ, ಆದ್ರೆ ಓದ್ಲಿಕ್ಕೆ ಅವರಿಗೆ ಟೈಮ್ ಸಿಗುವುದಿಲ್ಲ. ಹಾಗಾಗಿ ನಾವು ಶಾಸ್ತ್ರವನ್ನು ಓದ್ಬೇಕು, ಓದಿದ್ರೆ ನಮಗೆ ಗೊತ್ತಾಗ್ತದೆ ಏನೆಲ್ಲ ವಿಷಯ ಅಂತ. ನೋಡಿ, ಚೈತನ್ಯ ಮಹಾಪ್ರಭು ಈ ಭಾಗವತಂ ಬಗ್ಗೆ ಅವರ ಅಭಿಪ್ರಾಯ ಎಂತ ಅಂತ ನೋಡುವ. ಆರಾಧ್ಯೋ ಭಗವಾನ್ ವ್ರಜೇಶ ತನಯಾಸ್ ಸದ್ಧಾಮ ವೃಂದಾವನ ರಮ್ಯ ಕಾಚಿತ್ ಉಪಾಸನ ವ್ರಜವದು ವರ್ಗೇಣ ವಾ ಕಲ್ಪಿತ ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮಾ ಪುಮಾರ್ಥೋ ಮಹಾನ್ ಶ್ರೀ ಚೈತನ್ಯ ಮಹಾಪ್ರಭೋರ್ಮತಂ ಇದಂ ತತ್ರಾಧಾರ ನಾಪರ. ಚೈತನ್ಯ ಮಹಾಪ್ರಭು ಎಂತ ಹೇಳ್ತಿದ್ದಾರೆ, ಅವರು ಐದು ವಿಷಯವನ್ನು ತೆಗಿತಾರೆ ಈ ಶ್ಲೋಕದಿಂದ. ಐದು ವಿಷಯ ಅಂತಂದ್ರೆ, ನಾವು ಯಾರನ್ನು ಪೂಜೆ ಮಾಡಬೇಕು ದೇವರಂತ, ಅದು ಕೃಷ್ಣ. ಚೈತನ್ಯ ಮಹಾಪ್ರಭು ಈ ಶ್ಲೋಕದಲ್ಲಿ ಹೇಳುವುದು ಅಂದ್ರೆ ಆರಾಧ್ಯ ಭಗವಾನ್. ಮತ್ತೆ ಪ್ರಜೇಶಾಮ ವೃಂದಾವನ, ತಮ್ಮ ಧಾಮ ಯಾವುದು, ಧಾಮ ವೃಂದಾವನ. ಮತ್ತೆ ಈಗ ಪೂಜೆ ಮಾಡುವ ವಿಧಾನ ಎಂತ, ಈಗ ಅಂದ್ರೆ ಈ ಸಂಪ್ರದಾಯಗಳು 4 ಸಂಪ್ರದಾಯ ಉಂಟು, ಸ್ತ್ರೀ ಸಂಪ್ರದಾಯ, ಮಧ್ವ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಈ ರೀತಿ ಉಂಟು. ಹಾಗಾಗಿ ಚೈತನ್ಯ ಮಹಾಪ್ರಭು ಪೂಜೆ ಮಾಡುವ ವಿಧಾನ ಎಂತ ಕೊಟ್ಟಿದ್ದಾರೆ, ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ ಪ್ರೇಮ ಮಾರ್ಥೋ ಮಹಾನ್, ಸಾರಿ ರಮ್ಯ ಕಾಚಿದ ಉಪಾಸನ ವ್ರಜವದು ವರ್ಗೇಣವಾ ಕಲ್ಪಿತ. ಅಂದ್ರೆ ಗೋಪಿಗಳು ನಡೆದು ಬಂದ ದಾರಿಯಲ್ಲಿ ಚೈತನ್ಯ ಮಹಾಪ್ರಭು ಹೇಳುದು, ಗೋಪಿ ಪದ ಕಮಲಯೋರ್ ದಾಸ ದಾಸಾನು ದಾಸ. ಆ ಮಾಧುರ್ಯ ಪ್ರೇಮ ಭಾವದಿಂದ ಅವರು ಪೂಜೆ ಮಾಡಿದ್ದಾರೆ, ಅದನ್ನು ಸ್ವೀಕರಿಸುವ. ಅಂದ್ರೆ ಇದಕ್ಕೆಂತಂದ್ರೆ ಸರ್ವಸ್ಯ ಸಮರ್ಪಿತ ಭಾವ, ಎಲ್ಲವನ್ನು ಗೋಪಿಯರು ಎಲ್ಲವನ್ನು ಕೊಡ್ಲಿಕ್ಕೆ ಕೃಷ್ಣನಿಗೆ ಸಿದ್ಧ. ಹೇಗಂದ್ರೆ ಒಂದ್ ದಿವಸ ಎಂತಾಗ್ತದೆ ಅಂದ್ರೆ, ನಾರದ ಮುನಿ ಹೋಗ್ತಾರೆ ಕೃಷ್ಣ ಹತ್ರ, ಕೃಷ್ಣ ಹತ್ರ ಹೋಗಿ ಹೇಳ್ತಾರೆ, ನನಗೆ ಹೃದಯ ಅಂದ್ರೆ ನೋವಾಗ್ತಾ ಉಂಟು, ಹೃದಯ ನೋವಲ್ಲ, ನನಗೆ ತಲೆನೋವು ಆಗ್ತಾ ಉಂಟು ಅಂತ ಹೇಳ್ತಾರೆ. ತಲೆನೋವು ಆದಕ್ಕೆ ನಾರದ ಮುನಿ ಹೇಳ್ತಾರೆ, ಎಸ್ ನೀನು ಹೋಗಿ ಆ ವೃಂದಾವನದಿಂದ ಅಲ್ಲಿ ಗೋಪಿಕೆಯರ ಗಂಡಂದಿಯರಿದ್ದಾರೆ ಯಾಕೆ ಬ್ರಾಹ್ಮಣ್ಸ್, ಅವ್ರ ಹತ್ರ ಹೋಗಿ ಅವರ ಪಾದದ ಧೂಳನ್ನು ಕೇಳುವ ಅಂತ, ಆ ಧೂಳಿನಿಂದ ನನ್ನ ಈ ತಲೆನೋವು ನಿವಾರಣೆ ಆಗ್ತದೆ. ಮತ್ತೆ ನಾರದ ಮುನಿ ಬರ್ತಾರೆ ಯಾಜ್ಞಿ ಬ್ರಾಹ್ಮಣ ಹತ್ರ ಕೇಳ್ತಾರೆ, ಅವ್ರು ಹೇಳ್ತಾರೆ ಇಲ್ಲ 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 ಇಲ್ಲ, ನಾವು ಮತ್ತೆ ನರಕಕ್ಕೆ ಹೋಗ್ತೇವೆ, ಅಂದ್ರೆ ಕೃಷ್ಣನಿಗೆ ನಾವು ನಮ್ಮದು ಪಾದ ಧೂಳು ಕೊಟ್ರೆ ನಾವು ನರಕ್ಕೆ ಹೋಗ್ತೇವೆ ಅಂತ. ಮತ್ತೆ ಸೀದಾ ನಾರದ ಮುನಿ ಬರ್ತಾರೆ, ನಾರದ ಮುನಿ ಬಂದು ಹೇಳ್ತಾರೆ ಹೀಗೆ ಕೇಳಿದ್ರು, ಈಗ ಹೋಗಿ ಅವನ ಹೆಂಡತಿಯರದ ಕೇಳು ಗೋಪಿಗೆಯರದ್ದು,
ಗೋಪಿಗೆಯರು ಕೃಷ್ಣನಿಗೆ ತಲೆನೋವ, ಎಷ್ಟು ದುಳ್ಬೇಕು ಅಂತ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನಾರದನು ಬರ್ತಾರೆ, ನಾರದನು ಹೇಳ್ತಾರೆ ಎಸ್. ನಾರದನು ಬಂದು ಕೃಷ್ಣ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ ಇದು ಭಕ್ತಿ, ಸರ್ವಸ್ಯ ಸಮರ್ಪಿತ ಭಕ್ತಿ, ನನಗೋಸ್ಕರ ಎಂಥವನು ಅಂದ್ರೆ ಲಾಸ್ಟ್ ನಾರದನು ಹೇಳ್ತಾರಂತೆ, ನೀವು ಈ ರೀತಿ ಧೂಳು ಕೊಟ್ರೆ ನಿಮ್ಮ ಪಾದದು ನೀವು ನರಕಕ್ಕೆ ಹೋಗ್ತೀರಿ. ಅದಕ್ಕೆ ಗೋಪಿಗರು ಹೇಳ್ತಾರಂತೆ, ನಾವು ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ. ಎಸ್, ನಾವು ನರಕಕ್ಕೆ ಹೋಗ್ಲಿಕ್ಕೆ ಸಿದ್ಧ, ಆದ್ರೆ ಕೃಷ್ಣ ಹುಷಾರಾಗ್ಬೇಕು. ನಮ್ದು ನೋಡಿ, ನಮ್ದು ಎಂತ ಕಂಡೀಷನ್ ಇರ್ಲಿ, ನಾವು ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ, ಎಂತ ಸಾಯ್ಲಿಕ್ಕೆ ಸಿದ್ಧ, ಆದ್ರೆ ಕೃಷ್ಣ ಹುಷಾರಾಗ್ಬೇಕು. ಹಾಗಾಗಿ ಚೈತನ್ಯ ಮಹಾಪ್ರಭು ಕೂಡ ಕೊಡುವಂತದ್ದು, ಗೋಪಿ ಪದ ಕಮಲೆಯೋರ್ ದಾಸಾನು 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 ದಾಸ ಅಂದ್ರೆ ಗೋಪಿಗೆಯರು ನಾವು ಸೇವಕರ 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 ಸೇವಕ. ಈಗ ಹೇಗಂದ್ರೆ, ರಾಧಾರಾಣಿ, ರಾಧಾರಾಣಿ ಅಂದ್ರೆ ಕೃಷ್ಣನ ಫಸ್ಟ್ ಸರ್ವೆಂಟ್ ಸರ್ವೆಂಟ್, ಮತ್ತೆ ಬರುವಂತದ್ದು ಲಲಿತಾ ಮತ್ತೆ ವಿಶಾಖ, ಮತ್ತೆ ತುಂಬಾ ಗೋಪಿಗೆಯರು ಇದ್ದಾರೆ. ಆದ್ರೆ ಆಕ್ಚುಲಿ ಈಗ ನೋಡುದಾದ್ರೆ, ನಮ್ಮ ಈಗ ಭೌತಿಕ ವಿಧದಲ್ಲಿ ನೋಡುದಾದ್ರೆ, ನಮ್ಗೆಲ್ಲರಿಗೂ ಮಾಸ್ಟರ್ ಆಗ್ಬೇಕು ಎಂತಾದ್ರೂ ಹೇಳಿದ್ರೆ ನನ್ಗೆ ಗೊತ್ತುಂಟು ನನ್ಗೆ ಗೊತ್ತುಂಟು ನನ್ಗೆ ಗೊತ್ತುಂಟು. ಆದ್ರೆ ಇಲ್ಲಿ ಹಾಗೆ ಅಲ್ಲ, ಇಲ್ಲೆಲ್ಲ ಗೋಪಿಗರು ಹೈಲಿ ಕ್ವಾಲಿಫೈಡ್ ಕೃಷ್ಣನ ಸೇವೆಗೆ. ಆದ್ರೆ ಅವ್ರು ಹೇಗೆ ಅಂದ್ರೆ, ಎಸ್ ರಾಧಾರಾಣಿ ತು, ನಾವು ಕ್ವಾಲಿಫಿಕೇಶನ್ ಇಲ್ಲ, ರಾಧಾರಾಣಿಗೆ ಜಾಸ್ತಿ ಉಂಟು, ಹಾಗಾಗಿ ರಾಧಾರಾಣಿಯನ್ನು ಎಸಿಸ್ಟ್ ಮಾಡುವುದು ಈ ಮೂಡ್ಬೇಕು. ಪ್ರಭುಪಾದ ಹೇಳ್ತಾರೆ ನಮ್ಗೆ ಕೂಡ ಸೇವೆ ಭಾವದಲ್ಲಿ ಈ ಮೂಡ್ಬೇಕು, ನಾವು ಆ ಒಂದು ಸೇವಕನ ಸೇವಕ ಆಗ್ಬೇಕು. ನಾವು ಡೈರೆಕ್ಟ್ ಸೇವಕ ಆದ್ರೆ ನಮ್ಗೆ ಪ್ರಭುಪಾದ ಹೇಳ್ತಾರೆ ಎಂಟ್ರಿ ಇಲ್ಲ ಅಂತ, ಸೇವಕನ ಸೇವಕ ಆದ್ರೆ ಮಾತ್ರ ಎಂಟ್ರಿ ಇರೋದು. ಹಾಗಾಗಿ ಇದನ್ನು ಮೂರನೇದು ಅದು ಕೊಟ್ಟಿದ್ದಾರೆ. ಮತ್ತೆ ನಾಲ್ಕನೇದು, ಶ್ರೀಮದ್ ಭಾಗವತಂ ಪ್ರಮಾಣಂ ಅಮಲಂ. ನಾಲ್ಕನೇದು ಶ್ರೀಮದ್ ಭಾಗವತಂ, ಇದು ಪ್ರಮಾಣಂ ಅಮಲಂ. ಭಾಗವತಂ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ ಅಂತ ಚೈತನ್ಯ ಹೇಳ್ತಾರೆ. ಮತ್ತೆ ಐದನೇದು ಈ ಶ್ಲೋಕದಲ್ಲಿ ಇರುವಂತದ್ದು, ನಮ್ಮ ಜೀವನದ ಗುರಿ ಅಂತ, ಪ್ರೇಮ ಪುಮಾರ್ಥೋ ಮಹಾ, ಕೃಷ್ಣ ಪ್ರೇಮ ಸಿಗುವಂತದ್ದು ನಮ್ಮ ಗುರಿ. ಹಾಗಾಗಿ ಐದು ಪಾಯಿಂಟ್ ಕೊಟ್ಟಿದ್ದಾರೆ, ಇದನ್ನು ಬರ್ತೊಗೊಳ್ಳಿ ದಯವಿಟ್ಟು. ಫಸ್ಟ್ ಗೆ ಅಂತಂದ್ರೆ ನಮ್ಮ ಪೂಜೆ ಮಾಡುವ ದೇವರು ಯಾರು, ಕೃಷ್ಣ. ಎರಡನೇದು ನಮ್ಮ ಧಾಮ ಎಂತ, ವೃಂದಾವನ. ಮೂರನೇದು ಯಾವ ರೀತಿಯಲ್ಲಿ ನಾವು ಕೃಷ್ಣನ ಪೂಜೆ ಮಾಡಬೇಕು, ಗೋಪಿಕೆಯರ ರೀತಿಯಲ್ಲಿ ಮಾಡಬೇಕು. ನಾಲ್ಕನೇದು ಯಾವುದು, ಆ ಪುಸ್ತಕ ಗ್ರಂಥ ಯಾವುದು, ಶ್ರೀಮದ್ ಭಾಗವತಂ. ಐದನೇದು ಇದರಿಂದ ನಮ್ಮ ಗುರಿ ಅಂತ, ಕೃಷ್ಣ ಪ್ರೇಮ ಸಿಗುವಂತದ್ದು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತೆ ನೋಡಿ, ಈಗ ಪುರಾಣಗಳಲ್ಲಿ 18 ಪುರಾಣಗಳುಂಟು, 6 ಸಾತ್ವಿಕ, 6 ರಾಜಸಿಕ, 6 ತಾಮಸಿಕ. ಮತ್ತೆ ಈ ಭಾಗವತಂ ಎಲ್ಲ ಇದರಲ್ಲಿ ಮೊದಲನೇ ಸ್ಟೇಜ್ ಅಲ್ಲಿ ಉಂಟು, ನಂಬರ್ ಒನ್ ಪ್ಲೇಸ್ ಅಲ್ಲಿ ಉಂಟು ಭಾಗವತಂ. ಅಂದ್ರೆ ಸಾತ್ವಿಕ ಪುರಾಣದಲ್ಲಿ ಬರ್ತದೆ. ಆದರೆ ವೇದವ್ಯಾಸರು ಇದನ್ನು ಬರ್ದದ್ದು ಲಾಸ್ಟ್ ಅಲ್ಲಿ, ಅವರ ಮೆಚುರಿಟಿ ಪೀರಿಯಡ್ ಅಲ್ಲಿ ಎಲ್ಲವನ್ನು ಬರ್ದ ಮೇಲೆ ಲಾಸ್ಟ್ ಇದನ್ನು ಬರ್ದದ್ದು. ಆದ್ರೆ ಶ್ರೀಮದ್ ಭಾಗವತಂಗೆ ಆ ಪ್ಲೇಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಈಗ ಪದ್ಮ ಪುರಾಣದಲ್ಲಿ ಶ್ರೀಮದ್ ಭಾಗವತಂಗೆ ಕೃಷ್ಣನ ದೇಹಕ್ಕೆ ಹೋಲಿಸಿದ್ದಾರೆ, ಅದನ್ನು ನಿಮ್ಗೆ ನಾನು ಸ್ವಲ್ಪ ತಿಳಿಸ್ತೇನೆ. ಈ ಮೊದಲ ಸ್ಕಂದ ನೋಡಿ, ಭಾಗವತಮಲ್ಲಿ ಒಟ್ಟಿಗೆ 12 ಸ್ಕಂದ ಉಂಟು. ಈಗ ನಾವು ಕಲಿಯುವಂಥದ್ದು ಮೊದಲ ಸ್ಕಂದ, ಮೊದಲ ಫಸ್ಟ್ ಅಂಡ್ ಸೆಕೆಂಡ್ ಕ್ಯಾಂಟು, ಮೊದಲ ಮತ್ತೆ ಎರಡನೇ ಸ್ಕಂದ ಕೃಷ್ಣನ ಪಾದ. ಮತ್ತೆ ಮೂರನೇ ಮತ್ತೆ ನಾಲ್ಕನೇ ಸ್ಕಂದ ಕೃಷ್ಣನ ಥೈಸ್, ಥೈಸ್ ಅಂದ್ರೆ ಜಂಗ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಜಂಗ ಅಂತ ಹೇಳ್ತಾರೆ ಥೈಸ್. ಮತ್ತೆ ಐದನೇ ಸ್ಕಂದ ಕೃಷ್ಣನ ನಾಭಿ, ನೇವಲ್, ಒಕ್ಕಳು ಇದು. ಆರನೇ ಸ್ಕಂದ ಕೃಷ್ಣನ ಚೆಸ್ಟ್, ವಕ್ಷಸ್ಥಲ ಅಂತ ಹೇಳ್ತಾರೆ. ಏಳನೇ ಸ್ಕಂದ, ಏಳನೇ ಮತ್ತು ಎಂಟನೇ ಸ್ಕಂದ ಭುಜಾಯಿ, ಅಂದ್ರೆ ಹಿಂದಿಯಲ್ಲಿ ಭುಜಾಯಿ ಹೇಳ್ತಾರೆ, ಆರ್ಮ್ಸ್, ಇಂಗ್ಲಿಷ್ ಅಲ್ಲಿ ಆರ್ಮ್ಸ್ ಅಂತ ಹೇಳ್ತಾರೆ ಭುಜ. ಒಂಬತ್ತನೇ ಸ್ಕಂದ ಕೃಷ್ಣನ ಕಂಠ, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಥ್ರೋಟ್ ಅಂತ ಹೇಳ್ತಾರೆ. ಮತ್ತೆ ಹತ್ತನೇ ಸ್ಕಂದ ಕೃಷ್ಣನ ಮುಖ, ಇದಕ್ಕೆ ಫೇಸ್ ಅಂತ ಹೇಳ್ತಾರೆ. ಹನ್ನೊಂದನೇ ಸ್ಕಂದ ಕೃಷ್ಣನ ಕಪೋಲ್, ಕಪೋಲ್ ಅಂದ್ರೆ ಇದಕ್ಕೆ ಫೋರ್ಹೆಡ್, ಇದಕ್ಕೆ ಹಣೆ. ಹನ್ನೆರಡನೇ ಸ್ಕಂದ ಕೃಷ್ಣನ ತಲೆ. ಹಾಗಾಗಿ ಈ ಇದಕ್ಕೆ ಪದ್ಮಪುರಾಣದಲ್ಲಿ ಕೃಷ್ಣ ದೇಹಕ್ಕೆ ಹೋಲಿಸಿದ್ದಾರೆ.
ಮತ್ತೆ ಕೃಷ್ಣ ಆ ಮೀನಿನಾಗಿ ಬರುವುದಕ್ಕೆ ಮತ್ಸ್ಯಾವತಾರ ಅಂತ ಹೇಳ್ತಾರೆ, ಮತ್ತೆ ಆಮೆಯಾಗಿ ಬರುವುದಕ್ಕೆ ಕೂರ್ಮ ಅವತಾರ ಅಂತ ಹೇಳ್ತಾರೆ, ಮತ್ತೆ ಹಂದಿಯಾಗಿ ಬರುವುದಕ್ಕೆ ವರ ಅವತಾರ ಅಂತ ಹೇಳ್ತಾರೆ, ಮತ್ತೆ ಅರ್ಧ ಮನುಷ್ಯ ಅರ್ಧ ಸಿಂಹ ಬರುವುದಕ್ಕೆ ನರಸಿಂಹ ಅಂತ ಹೇಳ್ತಾರೆ, ಮತ್ತೆ ಆದರ್ಶ ಪುರುಷ ಬರುವುದಕ್ಕೆ ರಾಮ ಅಂತ ಹೇಳ್ತಾರೆ, ಮತ್ತೆ ನಿರ್ವಿಶೇಷವಾದಿ ಜ್ಞಾನಿ ಅದಕ್ಕೆ ಬುದ್ಧ ಅಂತ ಹೇಳ್ತಾರೆ, ಮತ್ತೆ ಎಲ್ಲ ರೀತಿಯ ಪಾಲಕನಿಗೆ ಕೃಷ್ಣ ಅಂತ ಹೇಳ್ತಾರೆ. ಅದೇ ರೀತಿ ಈ ಭಾಗವತಂ ಗ್ರಂಥಕ್ಕೆ ಗ್ರಂಥ ರೂಪದಲ್ಲಿ ಬಂದಿದ್ದಾರೆ, ಅದು ಇದು ಕೂಡ ಒಂದು ಅವತಾರ, ಇದಕ್ಕೆ ಶ್ರೀಮದ್ ಭಾಗವತಂ ಅಂತ ಹೇಳ್ತಾರೆ. ಮತ್ತೆ ಶ್ರೀಮದ್ ಭಾಗವತಂ ಮತ್ತೆ ಕೃಷ್ಣ ಬೇರೆ ಅಲ್ಲ, ಎರಡು ಒಂದೇ, ಇದನ್ನು ನಾವು ತಿಳಿಬೇಕು. ಮತ್ತೆ ನೋಡಿ, ಶ್ರೀಮದ್ ಭಾಗವತಂ ಸಂಸ್ಕೃತದಲ್ಲಿ ರಚನೆ ಮಾಡಿದಂತ ವೇದವ್ಯಾಸರು, ಆದ್ರೆ ಎಲ್ಲ ವೇದಗಳು ಉಪನಿಷತ್ ಎಲ್ಲ ವೇದವ್ಯಾಸರು ಬರೆದದ್ದು. ಆದ್ರೆ ಇದಕ್ಕೆ ಮತ್ತೆ ಅದಕ್ಕೆ ಕಂಪೇರ್ ಮಾಡುವಾಗ ಅಜಗಜಾಂತರ ವ್ಯತ್ಯಾಸ ಉಂಟು. ಯಾಕೆಂದ್ರೆ ಇದು ಈಗ ನಮ್ಗೆ ಅರ್ಥ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಸಂಸ್ಕೃತ ಬಗ್ಗೆ ಜ್ಞಾನ ಇಲ್ಲ, ಅದು ಸಂಸ್ಕೃತ ಪಂಡಿತರಿಗೆ ಗೊತ್ತಾಗ್ತದೆ. ಯಾಕೆಂದ್ರೆ ಇದು ಎಲ್ಲ ಒಂದು ಪದ್ಯದ ರೀತಿಯಲ್ಲಿ ಉಂಟು ಭಾಗವತ, ಅಂದ್ರೆ ಆ ರೀತಿ ಕಂಪೋಸ್ ಮಾಡಿದ್ದಾರೆ. ಯಾರು ಇದರಲ್ಲಿ ವಿದ್ವತ್ ಆಗಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ. ಮತ್ತೆ ಈಗ ಹೇಗಂದ್ರೆ, ಈಗ ಇದು ಸಂಸ್ಕೃತದಲ್ಲಿ ಇದ್ದಿದ್ರೆ ನಮ್ಗೆ ಓದ್ಲಿಕ್ಕೆ ಆಗ್ತಿರ್ತಾ ಇಲ್ಲ. ಹಾಗಾಗಿ ಇದು ಹೇಗೆ ಅಂದ್ರೆ, ಈಗ ನಮ್ಗೆ ಯಾರಿಗೂ ಕೂಡ ಅದು ಅರ್ಥ ಆಗ್ಲಿಕ್ಕೆ ಇರಲಿಲ್ಲ ಈಗ. ಆದ್ರೆ ನಮ್ಮ ಪ್ರಭುಪಾದ ಎಂತ ಮಾಡಿದಂದ್ರೆ, ಯಾಕಂದ್ರೆ ಕಲಿಯುಗದಲ್ಲಿ ಯಾರಿಗೂ ಕೂಡ ಈ ಸಂಸ್ಕೃತ ತುಂಬಾ ಕಷ್ಟ ಅರ್ಥ ಆಗ್ಲಿಕ್ಕೆ. ಹಾಗಾಗಿ ಇದರ ಎಲ್ಲ ಆ ಒಂದರಿಂದ ಕ್ರೆಡಿಟ್ ಹೋಗಿದ್ರೆ ಕೃಷ್ಣ ಕೃಪಾಮೂರ್ತಿ ಅಭಯಚರಣ ಅವರಿಂದ ಭಕ್ತಿ ವೇದನ್ ಸ್ವಾಮಿ ಶಿಲ್ ಪ್ರಭುಪಾದ ಅವರಿಗೆ ಇದರೆಲ್ಲ ಕ್ರೆಡಿಟ್ ಅವರಿಗೆ ಹೋಗ್ತದೆ. ಅವರ ಕೃಪೆಯಿಂದ ಅವರೆಂತ ಮಾಡಿದಂದ್ರೆ ಸಂಸ್ಕೃತದಿಂದ ಈ ಇಂಗ್ಲಿಷ್ಗೆ ತಂದು ಮತ್ತೆ ಈಗ ಅದು ಕನ್ನಡಕ್ಕೆ ಅನುವಾದ ಆಗಿದೆ. ಈಗ ಅವರು ಒಂದು ವೇಳೆ ಪ್ರಭುಪಾದ ಇಲ್ಲದಿದ್ರೆ ಅದು ಸಂಸ್ಕೃತದಲ್ಲಿ ಇರ್ತಿತ್ತು, ನಮ್ಗೆ ಈಗ ಸಿಕ್ತಿರ್ಲಿಕ್ಕಿಲ್ಲ. ಈಗ ಹೇಗಂದ್ರೆ, ಈಗ ಒಂದು ಬಿಲ್ಡಿಂಗ್ ಆಗುವಾಗ ನಾವು ಆ ಬಿಲ್ಡಿಂಗ್ ಇದು ಎಂತ ಹೇಳೋದು, ಅದ್ರ ಹಿಂದೆ ಎಷ್ಟು ಕಷ್ಟ ಉಂಟು ಕಟ್ಲಿಕ್ಕೆ. ಈಗ ಫುಲ್ ಬಿಲ್ಡಿಂಗ್ ಆಗುವ ನಮ್ಗೆ ಖುಷಿ ಆಗ್ತದೆ, ಒಳ್ಳೆ ಬಿಲ್ಡಿಂಗ್. ನೀವು ಹೋಗಿ ಅವನ ಕಾಂಟ್ರಾಕ್ಟರ್ ಕೇಳಿದ್ರೆ ಅವಾಗ ಗೊತ್ತಾಗ್ತದೆ ಎಷ್ಟು ಕಷ್ಟಪಟ್ಟಿದ್ದಾನೆ. ಅದೇ ಅದೇ ರೀತಿ ಈಗ ಯಾರಾದ್ರೂ ಒಂದು ಹಾಡುವುದಿದ್ರೆ ಆಗ ನಮ್ಗೆ ಹಾಡು ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ನೀವು ಹೋಗಿ ಅವನ ಹತ್ರ ಕೇಳಿ, ಆಗ ಹೇಳ್ತಾನೆ, ನಾನು ಸಣ್ಣದಿಂದ 5 ವರ್ಷ ಪ್ರಾಯದಿಂದ 20-25 ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ನಮ್ಗೆ ಅದ್ರ ಹಿಂದೆ ನಮ್ಗೆ ಗೊತ್ತಿರುವುದಿಲ್ಲ, ಆದ್ರೆ ನಮ್ಗೆ ಕೇಳಲಿಕ್ಕೆ ಖುಷಿ ಆಗ್ತದೆ, ಬಿಲ್ಡಿಂಗ್ ಕೂಡ ನೋಡುವಾಗ ಖುಷಿ ಆಗ್ತದೆ. ಅದೇ ರೀತಿ ಒಂದು ಆ ಪುಸ್ತಕ ಕೂಡ ಈಗ ಪ್ರಭುಪಾದ ಇದನ್ನು ಬರ್ದಿದ್ದಾರೆ, ಆ ಬರ್ದ ಹಿಂದೆ ಅವರ ಆ ಒಂದು ಶ್ರಮ ಅದು ನಮ್ಗೆ ಅರ್ಥವಾಗುವುದಿಲ್ಲ. ತುಂಬಾ ಪರಿಶ್ರಮ ಪಟ್ಟಿದ್ದಾರೆ, ಮಾಮೂಲಿ ಅಲ್ಲ ಈ ಭಾಗವತಂ. ಅವರ ಈ ಸ್ಟ್ರಗಲ್ ಅನ್ನು ನಾವು ತಿಳಿಯುವ. ಈಗ ನೋಡಿ, ಸಂಸ್ಕೃತದಲ್ಲಿ ಫಸ್ಟಿಗೆ ಈ ಒಂದು ಎಂತ ಹೇಳುದು, ಈ ಒಂದು ಭಾಗವತವನ್ನು ಬರಿಬೇಕಿದ್ರೆ ಫಸ್ಟಿಗೆ ಸಂಸ್ಕೃತದಲ್ಲಿ ಬರುವಂತದ್ದು ಉಚ್ಚಾರಣ. ಉಚ್ಚಾರಣ ಅಂದ್ರೆ ಟ್ರಾನ್ಸ್ಲಿಟ್ರೇಷನ್. ನೆಕ್ಸ್ಟ್ ಬರುವಂತದ್ದು ಸಂಧಿ ವಿಚ್ಛೇದ, ಅಂದ್ರೆ ಈ ವರ್ಡ್ ಅನ್ನು ವಿಚ್ಛೇದ ಮಾಡುವಂಥದ್ದು, ಬಿಡಿಸಿ ಬಿಡಿಸಿ ಹೇಳುವಂಥದ್ದು ಪದ ವಿಚ್ಛೇದ, ಅದು ಕೂಡ ಆಗ್ತದೆ. ಮತ್ತೆ ಪದಾರ್ಥುಕ್ತಿ, ಅದಕ್ಕೆ ಎಂತ ಹೇಳುದು ಆ ಅರ್ಥ ಕೊಡುವಂಥದ್ದು. ಮತ್ತೆ ವ್ಯಾಖ್ಯ ಯೋಜನ, ವ್ಯಾಖ್ಯ ಯೋಜನ ಅಂದ್ರೆ ಇದು ನೋಡಿ ಅನುವಾದ, ಒಂದ್ ನಿಮಿಷ ನೋಡಿ, ಇದಕ್ಕೆ ವಾಕ್ಯ ಯೋಜನ ಅಂತ ಹೇಳಿದ್ರು, ವಾಕ್ಯ ಕನ್ನಡದಲ್ಲಿ ವಾಕ್ಯ ಹೇಳ್ತಾರೆ, ಅನುವಾದ. ಮತ್ತೆ ವಿಶ್ರಿತ್ ವಿವರಣ, ಸಂಸ್ಕೃತದಲ್ಲಿ ವಿಶ್ರಿತ್ ವಿವರಣ ಅಂದ್ರೆ ವಿಗ್ರಹ ಅರ್ಥ ಅಂದ್ರೆ ಇದಕ್ಕೆ ಇಲ್ಲಿ ನೋಡಿ ನೆಕ್ಸ್ಟ್ ಬರ್ತದೆ, ಒಂದ್ ನಿಮಿಷ ಇಂದಿನ ಬೇಜಿಗೆ, ಎಸ್, ಈ ಭಾವಾರ್ಥ, ಈ ಭಾವಾರ್ಥ ಬರ್ತದೆ ಇದಕ್ಕೆ ವಿವರಣ, ವಿಶ್ರಿತ್ ವಿವರಣ ಅಂದ್ರೆ ಯೋಜನ ಅಂತ ಹೇಳ್ತಾರೆ, ಅಂದ್ರೆ ಭಾವಾರ್ಥ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಪರ್ಪಟ್, ಇಂಗ್ಲಿಷ್ ಅಲ್ಲಿ ಪರ್ಪಟ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಆ ಭಾವಾರ್ಥವನ್ನು ಕ್ರಿಯೇಟ್ ಮಾಡುವುದು ಎಷ್ಟೆಲ್ಲ ಕಷ್ಟ ಉಂಟು. ಮತ್ತೆ ಈಗ ಹೇಗಂದ್ರೆ ನಮ್ಗೆ ಕೂಡ ನಾವು ಹೇಳ್ಬೋದು, ಈಗ ನಮ್ಮ ಪ್ರಭುಪಾದ ಇದಕ್ಕೆ ನಾವು ಎಂತ ಹೇಳುದು, ಭಕ್ತಿ ವೇದ ಅಂತ ಪರ್ಪಟ್ ಭಾವಾರ್ಥ ಅಂತ ಹೇಳ್ತೇವೆ, ಭಕ್ತಿ ವೇದ ಅಂತ ಸ್ವಾಮಿ ಕೊಟ್ಟ ಭಾವಾರ್ಥ ಅಂತ. ಭಾವಾರ್ಥ ಈಗ ನಾವು ಹೇಳ್ಬೋದು, ಎಸ್, ನಮ್ಗೆ ಕೂಡ ಭಾವಾರ್ಥ ಕೊಡ್ಬೋದು, ಇಲ್ಲಪ್ಪ ಭಾವಾರ್ಥ ಕೊಡ್ಲಿಕ್ಕೆ ತುಂಬಾ ಕಷ್ಟ, ಅದು ಮಾಮೂಲಿ ಜನರಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಹೇಗಂದ್ರೆ ಒಂದು ಸಂಪ್ರದಾಯನ ರೆಪ್ರೆಸೆಂಟ್ ಮಾಡುವಾಗ ಎಲ್ಲವನ್ನ ಅದನ್ನು ನೋಡ್ಬೇಕು.
ಮತ್ತೆ ಎಂತ ಆಗ್ತದೆ ನೋಡಿ, ಪ್ರಭುಪಾದೊಮ್ಮೆ ಈ ವೃಂದಾವನದಲ್ಲಿ, ಯಾಕೆಂದ್ರೆ 1965 ಅವರು ಅಮೆರಿಕಕ್ಕೆ ಹೋದದು, ಅಮೆರಿಕಕ್ಕೆ ಹೋಗುವ ಮುಂಚೆ ಈ ಮೊದಲ ಸ್ಕಂದವನ್ನು ಅವರು ಬರೆದಿದ್ರು. ಅವರು ಆಲ್ಮೋಸ್ಟ್ 55 ತನಕ ವೃಂದಾವನದಲ್ಲಿ ಇದ್ರು. ಆಗ ಒಬ್ಬ ಅವರ ಗೆಳೆಯ ಬರ್ತಾನೆ, ಗೆಳೆಯ ಬಂದು ಹೇಳ್ತಾನೆ, ನೀವು ಎಂತ ಮಾಡ್ತಿದ್ದೀರಿ? ಅದಕ್ಕೆ ಆಗ ಪ್ರಭುಪಾದ ಆ ಪಾರ್ಕರ್ ಪೆನ್ ನಲ್ಲಿ ಬರೀತಾ ಇದ್ರು, ಅಮೆರಿಕದ ಫೇಮಸ್ ಪೆನ್. ನಾನು ಪಾರ್ಕರ್ ಪೆನ್ ಯೂಸ್ ಮಾಡಿ ಜನರನ್ನು ಈ ಭವಸಾಗರದಿಂದ ಪಾರು ಮಾಡಲು ನೋಡ್ತಾ ಇದ್ದೇನೆ ಅಂತ ಪ್ರಭುಪಾದ ಅವರಿಗೆ ಹೇಳಿದ್ರು. ಮತ್ತೆ ಹೇಗಂದ್ರೆ ಪ್ರಭುಪಾದ ನೋಡಿ, ಈಗ ನೀವು ಎಲ್ಲಿ ಯಾರಾದ್ರೂ ವೃಂದಾವನಕ್ಕೆ ಹೋಗಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಆ ರಾಧಾ ದಾಮೋದರ ಮಂದಿರ್ ದೇವಸ್ಥಾನ ಪ್ರಭುಪಾದ ರೂಮ್ ನ ಹೊರಗೆ ಇರುವಂತದ್ದು ರೂಪ ಗೋಸ್ವಾಮಿ ಮತ್ತೆ ಜೀವ ಗೋಸ್ವಾಮಿ ಸಮಾಧಿ. ಅವರು ಇನ್ಸ್ಟೆಂಟ್ ಆಗಿ ಮಾತಾಡ್ತಿದ್ರು ಜೀವ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ. 65 ಇಬ್ಬರು ಹೇಳಿದ್ರು, ರೂಪ ಗೋಸ್ವಾಮಿ ಜೀವ ಗೋಸ್ವಾಮಿ, ಈಗ ನೀನು ಹೋಗ್ಬೋದು ಅಂತ ಅಮೆರಿಕಕ್ಕೆ. ಅವರ ಇಂಡಿಕೇಶನ್ ಕೊಟ್ಟ ಮೇಲೆ ಅವರು ಹೊರಟಿದ್ರು. ಹಾಗಾಗಿ ಅವರು ಡೈಲಿ ಎಂತ ಮಾಡ್ತಾರೆ ಅಂದ್ರೆ ರೂಪ ಗೋಸ್ವಾಮಿಗೆ ನಿತ್ಯ ಪ್ರೇಯರ್ ಮಾಡ್ತಾ ಇದ್ರು. ಅಂದ್ರೆ ಎಂತ ಅಂದ್ರೆ ಅವರ ಪಾದ ಸಮಲದಲ್ಲಿ ಈ ಎಂತ ಹೇಳುದು ಇಡಿಸುಡಿ ಇಟ್ಕೊಂಡು ಅವರು ಆ ಕ್ಲೀನ್ ಮಾಡುವ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಡೈಲಿ ಪ್ರೇಯರ್, ಇನ್ಸ್ಟೆಂಟ್ ಪ್ರೇಯರ್, ರೂಪ ಗೋಸ್ವಾಮಿ ನನ್ಗೆ ಈ ಅರ್ಹತೆ ಇಲ್ಲ, ನನ್ಗೆ ಈ ಎಂತ ಹೇಳುದು ಅಂದ್ರೆ ಕೃಷ್ಣ ಪ್ರಚಾರ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ, ನೀವು ನನಗೆ ದಯೆ ತೋರಿಸಿ ಅಂತ ಅವರು ದಿನನಿತ್ಯ ಆ ಪ್ರೇಯರ್ ಮಾಡ್ತಾ ಇದ್ರು. ಮತ್ತೆ ಹೇಗಂದ್ರೆ ನೋಡಿ, ಈ ಕೃಷ್ಣ ಪ್ರಜ್ಞೆಯ ಈ ಆಂದೋಲನ ಶುರುವಾದದ್ದು ಆ ರಾಧಾ ದಾಮೋದರ್ ಟೆಂಪಲ್ ವೃಂದಾವನದಲ್ಲಿ. ಹಾಗಾಗಿ ಈ ಇಸ್ಕಾನ್ ಅವರಿಗೆ ಅದು ಮೇನ್ ಬ್ರಹ್ಮಾಂಡದ ಅದು ಮೇನ್ ಪ್ಲೇಸ್, ಮೇನ್ ಪ್ಲೇಸ್ ಆ ರಾಧಾ ದಾಮೋದರ್ ಟೆಂಪಲ್. ಎಸ್. ಮತ್ತೆ ಪ್ರಭುಪಾದ ಹೆಚ್ಚು ಹೇಗಿತ್ತಂದ್ರೆ ಕಲಿಯುಗ ಜನರಿಗೆ ಈ ಶ್ರೀಮದ್ ಭಾಗವತಂ ಗೊತ್ತಾಗಿ ಅವರ ಜೀವನ ಚೇಂಜ್ ಆಗ್ಬೇಕಂತ ಅವರ ಆ ಒಂದು ಇಚ್ಛೆ ಇತ್ತು. ಮತ್ತೆ ಈಗ ಹೇಗಂದ್ರೆ ಇಲ್ಲಿ ತುಂಬಾ ಮಂದಿ ಹೊಸಬರಿದ್ದೀರಿ. ಈಗ ಹೇಗಂದ್ರೆ ಈಗ ಪ್ರಭುಪಾದ ಇದೊಂದು ನಾನು ವಿಷಯ ನಿಮ್ಗೆ ಹೇಳಿದ್ರೆ, ಪ್ರಭುಪಾದ ಇದನ್ನು ಬರೆದದ್ದು ಈ ಯಾವುದು ಭಾಗವತಂ ಬರೆದದ್ದು ಮಧ್ಯರಾತ್ರಿ 12 AM to 5 AM ತನಕ. ಈಗ ನಿಮ್ಮಲ್ಲಿ ನಾನು ನಿಮಗೆ ಹತ್ರ ಹೇಳಿದ್ರೆ, ಈಗ ನೀವೆಲ್ಲರೂ ಬರೀರಿ ಅಂತ ಮಧ್ಯರಾತ್ರಿ, ನೀವು ಬರೀಬೋದು ಎಂತಾದ್ರು, ಆದ್ರೆ ಅದನ್ನು ಓದುವ ಇದಿರ್ಲಿಕ್ಕಿಲ್ಲ ಅದಕ್ಕೆ. ಯಾಕಂದ್ರೆ ನಾವು ನಿದ್ದೆಗನ್ನಲ್ಲಿ ನಾವು ಎಷ್ಟು ಬರ್ತೀವಿ ಕೂಡ, ನಾನು ಹೇಳಿದಕ್ಕೆ ನೀವು ನಾಳೆ ಬರೀಬಹುದು, ಆದ್ರೆ ಅದು ಓದ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಪ್ರಭುಪಾದ ಹಾಗೆ ಮಾಡಲಿಲ್ಲ, ಅವ್ರು ರಾತ್ರಿ 10 AM to 12 AM ಮಲಗಿ ಮತ್ತೆ ಅವರು ಇದನ್ನು ಬರೀತಾ ಇದ್ರು. ಮತ್ತೆ ಹೇಗಂದ್ರೆ ಆ ಡಿಕ್ಟೋಫೋನ್ ಯೂಸ್ ಮಾಡಿ ಅವರು ಬರೀತಾ ಇದ್ರು. ಮತ್ತೆ ಅದನ್ನು ಎಂತ ಮಾಡ್ತಾರೆ ಅಂದ್ರೆ ಅವರ ಶಿಷ್ಯರು ಅದನ್ನು ಮತ್ತೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ಮತ್ತೆ ಹೇಗಂದ್ರೆ ನೋಡಿ, ಇದಕ್ಕೆ ನೀವು ಅದೇ ದಾಮೋದರ ಟೆಂಪಲ್ಗೆ ಹೋದ್ರೆ ಅಲ್ಲಿ ಒಂದು ಪುಸ್ತಕ ಉಂಟು, ಕೃಷ್ಣ ಶಂಕರ್ ಶಾಸ್ತ್ರಿ ಅಂತ ಅವ್ರು ಪಬ್ಲಿಷ್ ಮಾಡಿದ ಭಾಗವತಂ. ಆ ಪುಸ್ತಕದಲ್ಲಿ ಹೇಗೆ ಅಂದ್ರೆ 15 ಆಚಾರ್ಯರು ಮೊದಲ ಶ್ಲೋಕಕ್ಕೆ ಫಸ್ಟ್ಗೆ ಹೇಗೆ ಅಂದ್ರೆ ಈ ಆಚಾರ್ಯರ ಹೆಸರು ಹೇಳ್ತೇನೆ ಫಸ್ಟ್ಗೆ, ಸನಾತನ ಗೋಸ್ವಾಮಿ ಅವರ ಭಾವಾರ್ಥ, ಮತ್ತೆ ಶ್ರೀಧರ್ ಸ್ವಾಮಿ ಅವರ ಭಾವಾರ್ಥ, ನೆಕ್ಸ್ಟ್ಗೆ ವೀರರಾಘವ ಆಚಾರ್ಯ ಅವರ ಭಾವಾರ್ಥ, ನೆಕ್ಸ್ಟ್ಗೆ ಜೀವ ಗೋಸ್ವಾಮಿ ಅವರ ಭಾವಾರ್ಥ, ನೆಕ್ಸ್ಟ್ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರ ಭಾವಾರ್ಥ. ಈ ರೀತಿ 15 ಆಚಾರ್ಯರ ಭಾವಾರ್ಥ ಅದರಲ್ಲಿ ಇರ್ತದೆ. ಪ್ರಭುಪಾದ ಇದನ್ನೆಲ್ಲ ಓದಿ ಮತ್ತೆ ಕೊಡುವಂಥದ್ದು. ಹಾಗಾಗಿ ಇದು ಮಾಮೂಲಿ ಕೆಲಸ ಅಲ್ಲ. ಮತ್ತೆ ಹೇಗಂದ್ರೆ ನೋಡಿ, ಇಲ್ಲಿ ಮೊದಲ ಇದರಲ್ಲಿ 3-4 ತುಂಬಾ ಪೇಜ್ ಕೊಟ್ಟಿದ್ದಾರೆ ಮೊದಲ ಶ್ಲೋಕದಲ್ಲಿ, ನೆಕ್ಸ್ಟ್ ಇದಕ್ಕೆ 3 ಕೊಟ್ಟಿದ್ದಾರೆ, ನೆಕ್ಸ್ಟ್ ಇದಕ್ಕೆ 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ಕೆಲವೊಮ್ಮೆ 1, ಕೆಲವೊಮ್ಮೆ 1 paragraph. ಇದು ಹೇಗೆ ಸಾಧ್ಯ ಇದಂದ್ರೆ, ಇದು ಮಾಮೂಲಿ ವರ್ಕ್ ಅಲ್ಲ, ಮಾಮೂಲಿ ಕೆಲಸ ಅಲ್ಲ. ಹಾಗಾಗಿ ನಾವೆಂತ ಅಂದ್ರೆ ಅವರಿಗೆ ಒಂದು ನಮ್ಮನೆ ಸಲ್ಲಿಸಿ. ಮತ್ತೆ ಎಂತ ಅಂದ್ರೆ ನೋಡಿ, ಪ್ರಭುಪಾದ 11 ವರ್ಷದಲ್ಲಿ 10 ಸ್ಕಂದ ಮಾಡಿದ್ದಾರೆ,
ಹತ್ತುಗಳನ್ನ ಬರೆದಿದ್ದಾರೆ ಮಾಮೂಲಿ ಕೆಲಸ ಅಲ್ಲ. ಅದು ಕೂಡ ಹೇಗೆ ಅಂದ್ರೆ ಅವರ ಅದರಲ್ಲಿ ಅವರು 11 ವರ್ಷದಲ್ಲಿ ಪೂರ್ತಿ ಪ್ರಚಾರ 8 ಬಾರಿ ಪೂರ್ತಿ ವಿಶ್ವಕ್ಕೆ ಪರ್ಯಟನೆ ಮಾಡಿದ್ದಾರೆ. ಅದರ ನಡುವೆ ಇದನ್ನು ಮಾಡಿದ್ರು. ಈಗ ಕೆಲವರಲ್ಲಿ ಹೇಳ್ತಾರೆ ನಾನು ಕಾಲು ಇದನ್ನೇ ಮಾಡುದು, ಅದನ್ನು ಮಾಡಿದ್ರು ಕೂಡ ಅವ್ರು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಪ್ರಭುಪಾದ ಕೊಡುಗೆ ನಾವು ಅರ್ಥ ಮಾಡ್ಬೇಕು. ಫಸ್ಟ್ಗೆ ನಾವು ಪ್ರಭುಪಾದನ ಅರ್ಥ ಮಾಡದೆ ನಮ್ಗೆ ಇದು ಅರ್ಥ ಆಗ್ಲಿಕ್ಕಿಲ್ಲ. ಮತ್ತೆ ನೋಡಿ, ಈ ಪಾಶ್ಚಾತ್ಯ ದೇಶದವರು, ಅಮೆರಿಕನ್ಸ್ ಆಗ್ಲಿ ಇಂಗ್ಲೆಂಡ್ ಅವರು ಆಗ್ಲಿ, ಅವರು ಮಾಮೂಲಿ ಜನರಿಗೆ ಶರಣಾಗತ ಆಗುದಿಲ್ಲ. ಹೇಗಂದ್ರೆ ಪ್ರಭುಪಾದಿಗೆ ಎಂತಂದ್ರೆ ತಿನ್ನುವುದು ಬಿಟ್ಟಿದ್ದಾರೆ, ಮಲಗುವುದು ಬಿಟ್ಟಿದ್ದಾರೆ, ಕೃಷ್ಣನಿಂದ ಹುಚ್ಚರಾಗಿ ಹೋಗಿದ್ದಾರೆ ಅಷ್ಟೇ. ಅವ್ರಿಗೆ ಗೊತ್ತಾಯ್ತು ಇವರು ಏನು ತಿನ್ನುವುದಿಲ್ಲ ಮಲಗುವುದಿಲ್ಲ, ಕೇವಲ ಕೃಷ್ಣನಿಂದ ಹುಚ್ಚರಾಗಿದ್ದಾರೆ. ಹಾಗಾಗಿ ಅವರು ಅವರ ಪ್ರಭುಪಾದನ್ನು ಪ್ರಭುಪಾದ ಕಡೆ ಬಂದ್ರು. ಹಾಗಾಗಿ ನಾವು ಇವತ್ತು ಭಾಗವತಂ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ನಾವೊಂದು ನಮ್ಮನೇ ಅವರಿಗೆ ಒಂದು ವಂದನೆ ಸಲ್ಲಿಸಿ ಅವರ ಪ್ರಭುಪಾದಿದು ಪಾದ ಕಮಲಕ್ಕೆ ನಾವು ಅಡ್ಡ ಬಿದ್ದು ಅವರನ್ನ ನಾವು ಎಂತ ಹೇಳುದು ಕೃಪೆಯನ್ನು ಆ ಒಂದು ಕೃಪೆ ಕೇಳಿ ಮತ್ತೆ ನಾವು ಸ್ಟಾರ್ಟ್ ಮಾಡುವಂಥದ್ದು. ಹಾಗಾಗಿ ನಾನು ಇಷ್ಟೆಲ್ಲ ಇದರ ಬಗ್ಗೆ ಹೇಳಿದೆ. ಈಗ ವಾಶುಘೋಷ ಅಂತ ಹೇಳ್ತಾರೆ ಅಂದ್ರೆ ಯದಿ ಗೌರ್ಣ ಹೋಯ್ತು ಅಂದ್ರೆ ಚೈತನ್ಯ ಮಹಾಪ್ರಭು ಇಲ್ಲದಿದ್ರೆ ಈ ರಾಧಾರಾಣಿದು ಪ್ರೇಮವನ್ನು ರಾಧಾರಾಣಿಯನ್ನು ಯಾರು ತಿಳಿತಾ ಇರಲಿಲ್ಲ. ಪ್ರೇಮ ಈ ಲೋಕಕ್ಕೆ ರಾಧಾರಾಣಿ ಬಗ್ಗೆ ಹೇಗೆ ತಿಳಿತಿತ್ತು, ಅದೇ ರೀತಿ ಯದಿ ಪ್ರಭುಪಾದನ ಹೋಯ್ತು ತಬೇಕಿ ಹೋಯ್ತು, ಪ್ರಭುಪಾದ ಇಲ್ಲದಿದ್ರೆ ನಮ್ಮ ಅವಸ್ಥೆ ಏನಾಗ್ತಿತ್ತು. ನನ್ಗಂತೂ ಈ ಕೃಷ್ಣ ಭಜನೆ ಸಿಗ್ತಾ ಇರಲಿಲ್ಲ, ಆ ಪ್ರಭುಪಾದ ಕೃಪೆಯಿಂದ ಸಿಕ್ಕಿದೆ. ಎಸ್, ಈಗ ನಾವು ಮೊದಲ ಶ್ಲೋಕಕ್ಕೆ ಬರುವ. ಎಸ್, ಇವತ್ತು ನಾನು ಜಾಸ್ತಿ ಹೇಳುವುದಿಲ್ಲ, ಶ್ಲೋಕದ ಬಗ್ಗೆ ಸ್ವಲ್ಪ ಹೇಳಿ, ನಾಳೆ ಈ ಶ್ಲೋಕವನ್ನು ಫುಲ್ ಇದು ಮಾಡುವ. ಸಾರಿ, ಇದು ಶ್ಲೋಕ ಮತ್ತೆ ಅರ್ಥ ಹೇಳುವ. ಓಕೆ, ಒಂದು ನಿಮಿಷ, ಈಗ ರಿಪೀಟ್ ಮಾಡುವ, ಅನ್ಮ್ಯೂಟ್ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ರಿಪೀಟ್ ಮಾಡಬಹುದು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ, ಭಗವತೇ ವಾಸುದೇವಾಯ, ಓಂ ನಮೋ ಭಗವತೇ ವಾಸುದೇವಾಯ, ಜನ್ಮಾದಿಯಸ್ಯ ಯತೋ ಅನ್ವಯಾದಿ ಇತರಶ್ಚಾಸ್ತೇಷು ಅಭಿಜ್ಞಾ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮೂಯಂತಿ ಯತ್ ಸೂರಯ ತೇಜೋ ವಾರಿ ಮೃದಂ ಯಥಾ ವಿನಿಮಯೋ ಯತ್ರಾತ್ರಿ ಸರ್ಗೋ ಅಮೃಷಾ ಸದಾ ನಿರಸ್ತ ಕುವಕಂ ಸತ್ಯಂ ಪರಮಾಧೀಮಹಿ. ಓಂ ಓಂ ಓ ನನ್ನ ಭಗವಂತನೇ, ಓ ನನ್ನ ಭಗವಂತನೇ, ನಮಃ ನಮಃ, ನನ್ನ ಪ್ರಣಾಮ ನನ್ನ ಸಲ್ಲಿಸುತ್ತೇನೆ, ಪ್ರಣಾಮಗಳನ್ನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಭಗವತೆ ಭಗವತೆ ದೇವೋತ್ತಮ ಪುರುಷನಾದ ದೇವೋತ್ತಮ ಪುರುಷನಾದ ವಾಸುದೇವಾಯ ವಾಸುದೇವಾಯ ವಾಸುದೇವನಿಗೆ ವಾಸುದೇವನಿಗೆ ವಾಸುದೇವನ ಪುತ್ರ ಅಥವಾ ಆದಿದೇವನಾದ ಶ್ರೀಕೃಷ್ಣನಿಗೆ ಅಥವಾ ಆದಿದೇವನಾದ ಕೃಷ್ಣನಿಗೆ ಜನ್ಮ ಆದಿ ಜನ್ಮ ಆದಿ ಸೃಷ್ಟಿ ಸ್ಥಿತಿ ಮತ್ತು ಲಯ ಸೃಷ್ಟಿ ಸ್ಥಿತಿ ಮತ್ತು ಲಯ ಬ್ರಹ್ಮಾಂಡದ ಯಾರಿಂದ ಅನ್ವಯತ್ ನೇರವಾಗಿ ಪರ್ಯಾಯವಾಗಿ ಕಾರಣಗಳಲ್ಲಿ ಸರ್ವಜ್ಞನು ಸಂಪೂರ್ಣ ಸ್ವತಂತ್ರನು ಸಂಪೂರ್ಣ ಸ್ವತಂತ್ರನು ಏನೇ ಪ್ರಕಾಶಪಡಿಸಿದನು
ಪ್ರಕಾಶಪಡಿಸಿದನು ಬ್ರಹ್ಮ ವೇದ ಜ್ಞಾನವನ್ನು ಪ್ರಥಮವಾಗಿ ಸೃಷ್ಟನಾದವನಿಗೆ ಮುಯ್ಯಂತಿ ಮರುಳಾಗಿದ್ದಾರೆಯೋ ಯಾರ ಬಗ್ಗೆ ಮಹರ್ಷಿಗಳು ದೇವತೆಗಳು ತೇಜ ತೇಜ ಅಗ್ನಿ ಅಗ್ನಿ ವಾರಿ ವಾರಿ ನೀರು ನೀರು ಮೃದ ಮೃದ ಭೂಮಿ ಭೂಮಿ ಯದ ಯದ ಸಾಕಾದಷ್ಟು ವಿನಿಮಯ ವಿನಿಮಯ ಕ್ರಿಯೆಗಳು ಕ್ರಿಯಾ ವಿಭಾಗಗಳಾದ ತ್ರಿಗುಣಗಳು ಸೃಷ್ಟಿ ಕ್ರಿಯಾ ವಿಭಾಗಗಳಾದ ತ್ರಿಗುಣಗಳು ಅಮೃಷ ಅಮೃಷ ವಾಸವಕ್ಕೆ ಹತ್ತಿರವಾಗಿ ಧಾಮ್ನ ಧಾಮ್ನ ಸಕಲ ದೇವ್ಯ ಪರಿವಾರಗಳು ಸಂಪನ್ನಾದಿ ಧ್ಯಾನಿಸುತ್ತೇನೆ